ನಾಳೆ ಭೀಮನ ಅಮಾವಾಸ್ಯೆ ಇದೆ. 400 ವರ್ಷಗಳ ನಂತರ ಈ 5 ರಾಶಿಯವರಿಗೆ ಹೆಚ್ಚಿನ ಅದೃಷ್ಟ ದೊರೆಯಲಿದೆ ಹಾಗೂ ವಿಪರೀತ ರಾಜಯೋಗ ಇದೆ. ಈ ರಾಶಿಯವರಿಗೆ ಶಿವನ ಅನುಗ್ರಹ ಇರಲಿದ್ದು ಹೆಚ್ಚಿನ ಅದೃಷ್ಟದ ಜೊತೆಗೆ ದಾಂಪತ್ಯ ಜೀವನವು ಸರಿಯಾಗಲಿದೆ. ಹಾಗಾದರೆ ಆ 5 ರಾಶಿಗಳು ಯಾವುವು ಎನ್ನುವುದರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವು ಕೂಡ ಶಿವನನ್ನು ನಂಬುವುದಾದರೆ ತಪ್ಪದೇ ವಿಡಿಯೋ ಲೈಕ್ ಮಾಡಿ. ಹಾಗೂ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಮೇಲೆ ಮರೆಯದೆ ಪ್ರೆಸ್ ಮಾಡಿ. ವೀಕ್ಷಕರೇ, ನಿಮಗೆ ವಿಶೇಷ ಮಾಹಿತಿ. ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆಯನ್ನು ಎದುರಿಸುತ್ತಾ ಇದ್ದರೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಕಾಲ್ ಮಾಡಿ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿರಿ. ಶಿವನ ಕೃಪೆಗೆ ಪಾತ್ರರಾಗುವ ಮೊದಲ ರಾಶಿ ಯಾವುದೆಂದರೆ ವೃಷಭ ರಾಶಿ. ವೃಷಭ ರಾಶಿಯ ಸ್ತ್ರೀಯರಿಗೆ ಸಮೃದ್ಧಿಯ ಫಲಗಳಿದ್ದಾವೆ. ಸಹೋದರರಿಂದ ಕಲಹ ಉಂಟಾಗಬಹುದು, ಕೊಂಚ ಅಸಮಾಧಾನವೂ ಇರಲಿದೆ. ಈಶ್ವರನನ್ನು ಪ್ರಾರ್ಥನೆ ಮಾಡಬೇಕು. ಇನ್ನು ಎರಡನೆಯದಾಗಿ ಕಟಕ ರಾಶಿ. ಕಟಕ ರಾಶಿಯ ಸ್ತ್ರೀಯರಿಗೆ ಶುಭ ಫಲಗಳು ಹೆಚ್ಚಾಗಿ ಕಾಣಲಿದೆ. ಭಾಗ್ಯ ಸಮೃದ್ಧಿಯಾಗುವ ದಿನವಾಗಿದೆ. ಸ್ವಲ್ಪ ನಷ್ಟ ಸಂಭವವಾಗುವ ಸಾಧ್ಯತೆ ಇದೆ, ಅದಕ್ಕಾಗಿ ಕುಲಾದೇವತೆಯನ್ನು ಪ್ರಾರ್ಥನೆ ಮಾಡಿ. ಇನ್ನು ಮೂರನೆಯದಾಗಿ ಕನ್ಯಾ ರಾಶಿ. ಕನ್ಯಾ ರಾಶಿಯ ಉದ್ಯೋಗಿಗಳಿಗೆ ಲಾಭದ ದಿನವಾಗಿದೆ. ಎಚ್ಚರಿಕೆಯಿಂದ ಇರಬೇಕು ಹಾಗೂ ಮಕ್ಕಳಿಂದ ಅನಾನುಕೂಲವಾಗಲಿದೆ. ಅರ್ಧನಾರೀಶ್ವರನನ್ನು ಪ್ರಾರ್ಥನೆ ಮಾಡಬೇಕು. ಇನ್ನು ನಾಲ್ಕನೆಯದಾಗಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳಿಗೆ ಉತ್ತಮ ಫಲ ದೊರೆಯಲಿದೆ. ಮಕ್ಕಳಿಂದ ಅನಾನುಕೂಲವಾಗುವ ದಿನವಾಗಿದೆ. ಧನ ಸಮೃದ್ಧಿಯಾಗುವ ಸಾಧ್ಯತೆಗಳು ಹೆಚ್ಚಾಗಿ ಕಾಣಲಿದೆ. ಇನ್ನು ನಾಲ್ಕನೆಯದಾಗಿ ಧನಸ್ಸು ರಾಶಿ. ಧನಸ್ಸು ರಾಶಿಯವರ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಂಡು ಬರಲಿದೆ. ಶುಭ ಫಲಗಳು ಹೆಚ್ಚಾಗಿ ಕಾಣಲಿದೆ. ಇಷ್ಟ ವಸ್ತುಗಳು ನಷ್ಟವಾಗುವ ಸಾಧ್ಯತೆ ಇದೆ. ಕಾತಾರ್ ವಿರ್ಜನನ ಪ್ರಾರ್ಥನೆ ಮಾಡಬೇಕು. ಇನ್ನು ಕೊನೆಯದಾಗಿ ಐದನೆಯ ರಾಶಿ ಮೀನ ರಾಶಿ. ಮೀನ ರಾಶಿಯ ಸ್ತ್ರೀಯರಿಗೆ ವಿಶೇಷತೆ ಇದೆ. ಮಕ್ಕಳಿಂದ ಸಹಕಾರ ಉಂಟಾಗಲಿದೆ. ಅಜೀರ್ಣತೆ ಕಾಣಲಿದೆ. ಸಂಜೀವಿನಿ ರುದ್ರ ಪ್ರಾರ್ಥನೆಯನ್ನು ಮಾಡಿದರೆ ನಾಳೆಯ ದಿನದಂದು ಮೀನ ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಹಾಗೂ ಇಲ್ಲದಿದ್ದರೂ ಓಂ ನಮಃ ಶಿವಾಯ ಎಂದು ಕಾಮೆಂಟ್ ಮಾಡಿ. ಹಾಗೂ ಇನ್ನೆಲ್ಲ ಉಳಿದ ರಾಶಿಗಳಿಗೂ ಕೂಡ ಶಿವನ ಕೃಪೆ ಎಂದಿಗೂ ಇರುತ್ತದೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.